ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಕೇರಳ ಸ್ಟೈಲಲ್ಲಿ ಸೊ ಮಜ್ಜಿಗೆ ಸಾರು ಮಾಡೋದು ತೋರಿಸ್ಕೊಡ್ತೀನಿ. ನನಗೆ ಫೇವ್ರೇಟ್ ಆದಂಥ ರೆಸಿಪಿ ಇದು. ಇದನ್ನು ಕೇರಳದಲ್ಲಿ ಪುಲಿಸೇರಿ ಅಂತಲೂ ಕರೀತಾರೆ. ತುಂಬಾ ವೆರೈಟಿಯಾಗಿ ಮತ್ತು ಡಿಫ್ರೆಂಟಾಗಿ ಮಾಡ್ತಾರೆ. ಆದರೆ ನಿಮಗೆ ಇವತ್ತು ನಾನು ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ಮಾಡೋದಕ್ಕೆ ಮುಂಚೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಕಪ್ ಆಗೋಷ್ಟು ಬಿಳಿ ಬೂದ್ಕುಂಬಳಕಾಯಿ. ಸೊ ಈ ಬೂದ್ಕುಂಬಳಕಾಯೇ ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ಸು. ತುಂಬಾ ರುಚಿಯಾಗಿರುತ್ತೆ. ಆ ಮೇಲೆ ಇರುವಂಥ ಸಿಪ್ಪೆನೂ ಮತ್ತು ಮಧ್ಯದಲ್ಲಿರುವಂಥ ಬೀಜನ ತೆಗೆದು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸುಮಾರು 1/2 kg ಆಗೋಷ್ಟು ತೊಗೊಂಡಿದ್ದೀನಿ. ಈ ರೆಸಿಪಿನ ಸಾಂಬಾರ್, ಸೌತೆಕಾಯಿ, ಸೋರೆಕಾಯಿ, ಬೇರೆ ಥರ ತರಕಾರಿಗಳಲ್ಲಿ ಮಾಡ್ತಾರೆ. ಆದರೆ ಇದಕ್ಕೆ ಮೇನ್ ರೆಸಿಪಿಗೆ ಬೇಕಾಗಿರೋ ತರಕಾರಿ ಅಂದರೆ ಈ ಬೂದ್ಕುಂಬಳಕಾಯಿನೇ. ಈಗ ಇದಕ್ಕೆ 1/4 teaspoon ಅರಿಶಿನ ಪುಡಿ ಹಾಕ್ಕೊತ ಇದ್ದೀನಿ. ಹಾಗೆ 1/4 teaspoon ಆಗೋಷ್ಟು ಅಚ್ಚಕಾರದ ಪುಡಿ ಹಾಕ್ಕೊತ ಇದ್ದೀನಿ. ಈ ಥರ ನೀವು ಖಾರದ ಪುಡಿ ಹಾಕೋದ್ರಿಂದ ತರಕಾರಿ ತಿನ್ನೋವಾಗ ನಿಮಗೆ ಸಪ್ಪೆ ಅನ್ಸೋದಿಲ್ಲ, ಸ್ಪೈಸಿಯಾಗಿ ರುಚಿಯಾಗೂ ಇರುತ್ತೆ ಅದಕ್ಕೋಸ್ಕರನೇ. ಹಾಗೆ ಇದ್ರ ಜೊತೆಗೆ ಒಂದು 2-3 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 10-15 ನಿಮಿಷ ಬೇಯಿಸ್ಕೊಳ್ಳೋಣ. ನಿಮಗೇನಾದರೂ ಟೈಮ್ ಇಲ್ಲ ಅಂದರೆ ಕುಕ್ಕರಲ್ಲಿ ಒಂದು ವಿಸಿಲ್ ಬಿಡ್ಬೋದು. ಆದರೆ ಇದು ಕುಕ್ಕರಲ್ಲಿ ಬೇಯಿಸೋಂಥ ತರಕಾರಿನೇ ಅಲ್ಲ, ಒಂದು 10 ನಿಮಿಷದಲ್ಲಿ ಪಾತ್ರೆಯಲ್ಲೇ ಬೆಂದ್ಕೊಳ್ಳುತ್ತೆ. ಅದು ಬೇಯೋಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಇದಕ್ಕೆ ಈಗ ನಾನು 1/2 cup ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊತ ಇದ್ದೀನಿ. ಮತ್ತು ಇದಕ್ಕೆ 1/2 teaspoon ಜೀರಿಗೆ ಹಾಕ್ಕೊತ ಇದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ತೆಂಗಿನಕಾಯಿ. ಮತ್ತು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರುಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು 4 ಹಾಕ್ಕೊಂಡಿದ್ದೀನಿ. ಒಂದು 4 ಸಾಂಬಾರು ಈರುಳ್ಳಿ, ಇದು ನಾಟಿ ಈರುಳ್ಳಿ. ಸೊ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಉಪಯೋಗಿಸ್ತಾರೆ. ಈಗ ಇದನ್ನು ರುಬ್ಕೊ ಬಂದಿದ್ದೀನಿ. ಇವಾಗ ರುಬ್ಬಿದಾಗಿದೆ, ನೋಡ್ತಾ ಇರ್ಬೋದು. ಅದೇ ಟೈಮ್ಗೆ ಮೊಸರು, ನಾನಿಲ್ಲಿ 1/4 liter ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ನಾರ್ಮಲ್ 10 rupees ಪ್ಯಾಕೆಟ್ ಬರುತ್ತಲ್ಲ ಆ ಥರ ಒಂದು ಪ್ಯಾಕೆಟ್ ಮೊಸರನ್ನ ಈ ಥರ ಬೌಲಲ್ಲಿ ಹಾಕಿ ಚೆನ್ನಾಗಿ ಈ ಥರ ಬೀಟ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಗಂಟಿರಬಾರ್ದು. ಸೊ ಮೊಸರನ್ನ ಚೆನ್ನಾಗಿ ಈ ಥರ ಬೀಟ್ ಮಾಡಿ ಇಟ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ತರಕಾರಿ ಚೆನ್ನಾಗಿ ಬೆಂದಿದೆ. ಸೊ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ನಿಮಗೆ ಮಜ್ಜಿಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಫಸ್ಟೇ ಹಾಕ್ಕೊಂಬಿಡಿ. ಮಧ್ಯದಲ್ಲಿ ಹಾಕಿದ್ರೆ ನಿಮಗೆ ಆ ರುಚಿ ಬರೋದಿಲ್ಲ. ಆಲ್ಮೋಸ್ಟು ತರಕಾರಿ ಬೆಂದೋಗಿದೆ, ನೀವೇ ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಇದೆ ಅಂತ. ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊತ ಇದ್ದೀನಿ. ಈ ಮಸಾಲೆ ಹಾಕಿದ ಮೇಲೆ ಇದನ್ನು ತುಂಬ ಹೊತ್ತು ಕುದಿಸ್ಬೇಕಂತೇನೇ ಇಲ್ಲ, ಜಸ್ಟ್ 1 ನಿಮಿಷ ಕುದಿಸಿದ್ರೆ ಸಾಕು. ಈಗ ಅದೇ ಮಿಕ್ಸಿ ಜಾರ್ಗೆ 1/4 cup ಆಗೋಷ್ಟು ನೀರು ಹಾಕ್ಕೊಂಡು ಆ ಮಸಾಲೆನೂ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಉಪ್ಪು ಒಂದು ಸರಿ ಚೆಕ್ ಮಾಡಿಕೊಂಡು ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತು ನೋಡಿ ಇದನ್ನು 1 ನಿಮಿಷ ಮಾತ್ರ ಸ್ಟವ್ ಮೇಲೆ ಇಡ್ತೀನಿ, ಅದಕ್ಕೆ ಮೇಲೆ ಬಿಡೋದಿಲ್ಲ. ಕೆಲವರು ಕುದಿಸೋದಿಲ್ಲ, ಹಾಗೆ ಡೈರೆಕ್ಟಾಗಿ ಮಸಾಲೆ ಹಾಕಿ ಇಳಿಸ್ಬಿಡ್ತಾರೆ. ನಾನು 1 ನಿಮಿಷ ಕುದಿಸ್ಕೊತ ಇದ್ದೀನಿ. ಈಗ 1 ನಿಮಿಷ ಆದಮೇಲೆ ಈಗ ಸ್ಟವ್ ಆಫ್ ಮಾಡಿ ಇಳಿಸ್ಕೊತ ಇದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕೋಕ್ಕೆ ಮುಂಚೆ ಇದ್ರ ಜೊತೆಗೆ ನಾವು ಮೊಸರು ಹಾಕ್ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ, ನೀವು ಡೈರೆಕ್ಟಾಗಿ ಮೊಸರನ್ನ ಹಾಕಿದ್ರೆ ಅಲ್ಲಲ್ಲಿ ತರತರಿಯಾಗಿ ಹಾಗೆ ಉಳ್ಕೊಂಬಿಡುತ್ತೆ ಮೊಸರು. ಆದರೆ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಬೀಟ್ ಮಾಡಿ ಹಾಕೋದ್ರಿಂದ ನಿಮಗೆ ಮಜ್ಜಿಗೆ ಸಾರದಲ್ಲಿ ಮೊಸರು ಇರೋದೇ ಗೊತ್ತಾಗೋದಿಲ್ಲ. ಇದಂತೂ ನನ್ನ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ನನಗೆ ತುಂಬ ತುಂಬ ಇಷ್ಟವಾದಂಥ ರೆಸಿಪಿ. ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿಂತಾ ಇರ್ತೀನಿ. ಆದರೆ ಬೂದ್ಕುಂಬಳಕಾಯಲ್ಲಿ ಮಾಡಿದಾಗೇ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗೋದು. ಈಗ ಇದಕ್ಕೆ ಒಗ್ಗರಣೆ ಹಾಕೋದಕ್ಕೆ 1 ಕಡಾಯಿಗೆ 1/2 spoon ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1/4 teaspoon ಸಾಸಿವೆ, ಜೀರಿಗೆ ಹಾಕ್ಕೊಂಡು 1/3 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊತ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ನಾವು ಖಾರದ ಪುಡಿ ಯೂಸ್ ಮಾಡಿದ್ದೀರಿ, ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರಿ. ಹಾಗೆ ಇದಕ್ಕೆ 1/4 teaspoon ಇಂಗುನು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ಈ ಒಗ್ಗರಣೆನ ಡೈರೆಕ್ಟಾಗಿ ನಾವು ಸೊ ಮಜ್ಜಿಗೆ ಸಾರು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಕಿದ್ಮೇಲೆ ಇದನ್ನು ಮುಚ್ಚಲ ಮುಚ್ಚಿ 1-2 ನಿಮಿಷ ಬಿಟ್ಬಿಟ್ರೆ ಮಜ್ಜಿಗೆ ಸಾರು ರೆಡಿಯಾಗಿರುತ್ತೆ. ಸೊ ಬಿಸಿ ಬಿಸಿ ಅನ್ನಕ್ಕೆ ಅಥವಾ ತಣ್ಣಗಿರೋಂಥ ಅನ್ನಕ್ಕೆ ಕೂಡ ಸೂಪರಾಗಿರುತ್ತೆ. ಸೊ ನೀವು ಹಬ್ಬದ ಟೈಮಲ್ಲಿ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಂದ್ರೆ ಈ ಥರ ನಿಮ್ಮ ಮನೇಲಿ ತರಕಾರಿ ಇದ್ದಾಗ ಖಂಡಿತ ರೆಸಿಪಿ ಮಾಡಿ ನೋಡಿ. ಮತ್ತು ಯಾವ್ಯಾವ ತರಕಾರಿಯಲ್ಲಿ ಮಾಡೋದಂತಲೂ ಹೇಳಿದ್ದೀನಿ. ನನ್ನ ಚಾನಲಲ್ಲಿ 2-3 ಥರ ಮಜ್ಜಿಗೆ ಸಾರನ್ನು ಇದೆ, ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಖಂಡಿತ ಇವತ್ತು ತೋರಿಸಿರುವಂಥ ಈ ರೆಸಿಪಿ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನಿಮಗೆ ಯಾವ ಥರ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.